ನಮಸ್ಕಾರ ವೀಕ್ಷಕರೇ, ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ, ಈ ಮೂರು ಪದಗಳನ್ನು ಕೇಳಿದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹ ಈ ಮೂರು ಅಂಶಗಳು ಸೇರ್ಪಡೆಯಾದಾಗ ಮಾತ್ರ ಜೀವನದಲ್ಲಿ ಸಂತೋಷವಾಗಿರಬಹುದು ಅಂತ ನಮಗೆಲ್ರಿಗೂ ಗೊತ್ತು. ಈ ಹಿನ್ನೆಲೆಯಲ್ಲಿ ದೂರದರ್ಶನ ಚಂದನ ವಾಹಿನಿಯ ಮುಖೇನ ಈ ಮೂರೂ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಸರಣಿಯನ್ನು ಈ ದಿನ ನಾವು ಆರಂಭಿಸ್ತಾ ಇದ್ದೇವೆ. ಇದು ಈ ಕಾರ್ಯಕ್ರಮದ ಮೊದಲ ಉದ್ಘಾಟನಾ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು, ಉನ್ನತ ಶಿಕ್ಷಣ ಇಲಾಖೆ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ, ಈ ಎಲ್ಲ ಇಲಾಖೆಗಳಲ್ಲೂ ಅವರ ನೇತೃತ್ವದಲ್ಲಿ ಸಮರೋಪಾದಿಯಲ್ಲಿ ಕೆಲಸ ನಡೀತಾ ಇದೆ. ಅಂದರೆ ಜನಪರ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಈ ಒಂದು ಇಲಾಖೆ, ಈ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ 2016 ಸ್ಥಾಪಿತವಾಯಿತು. ತಾವು ಬಂದ ಮೇಲೆ ಅದಕ್ಕೆ ಒಂದು ಬೇರೆ ರೀತಿಯಾದಂತಹ ಒಂದು ಟಚ್ಚನ್ನೇ ಕೊಟ್ಟಿದ್ದೀರಿ. ನಿಮ್ಮ ಕನಸುಗಳು ಏನಿತ್ತು ಸರ್ ಈ ಇಲಾಖೆನ ತಾವು ವಹಿಸ್ಕೊಂಡಾಗ? ಬಹಳ ಮುಖ್ಯವಾಗಿ ಯಾವುದೇ ಒಂದು ಸಮಾಜವನ್ನು ಒಂದು ಸದೃಢವಾಗಿ ಕಟ್ಟಬೇಕು ಅಂದರೆ ಕೌಶಲ್ಯತೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುವಂಥದ್ದಿದೆ. ಹಾಗಾಗಿ ಕೌಶಲ್ಯತೆಗೆ ನಾವು ಹೆಚ್ಚಿನ ಆದ್ಯತೆ ಕೊಡುವಂಥದ್ದಾಗಬೇಕು. ನಮ್ಮ ಸಮಾಜ ಕೌಶಲ್ಯ ಆಧಾರಿತವಾಗಿ ಒಂದು ವೃತ್ತಿಯನ್ನು ಅನುಸರಿಸಿಕೊಂಡು ಜನ ಜೀವನ ನಡೆಸ್ಕೊಂಡು ವಂಶ ಪಾರಂಪರಿಯಾಗಿ ಬರ್ತಿತ್ತು. ಇವತ್ತು ಆ ಪದ್ಧತಿಯನ್ನು ಸಂಪೂರ್ಣವಾಗಿ ನಾವು ತೆಗೆದಾಕಿರೋ ಕಾರಣ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯ ಆಗಬೇಕು. ಈಗೆಲ್ಲ ಒಂದು ಕಡೆ ನಾವು ವ್ಯವಸ್ಥೆ ಅಂದಿದ ತಕ್ಷಣ ಎಲ್ಲ ಒಂದು ಕಡೆ ಒಂದು ಶಾಲೆ, ಒಂದು ಕಾಲೇಜು, ಒಂದು ಎಲ್ಲ ಒಂದು ಕಡೆ ಕೆಲವು ITI ಸಂಸ್ಥೆಗಳು, ಕೆಲವು ಪಾಲಿಟೆಕ್ನಿಕ್ ಇರ್ತವೆ. ಆದರೆ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಅವಶ್ಯಕತೆ ಪ್ರಕಾರವಾಗಿ ನೋಡಿದಾಗ ಬಹಳ ದೊಡ್ಡ ವ್ಯವಸ್ಥೆ ಬೇಕಾಗುತ್ತೆ. ಮತ್ತು ವ್ಯವಸ್ಥೆ ಕೊಡೋ ಜೊತೆಯಲ್ಲೇ ಗುಣಮಟ್ಟ ಭಾಳ ಮುಖ್ಯ. ಇವತ್ತು ನಾವು ಸ್ಪರ್ಧೆ ಮಾಡುವಂಥದ್ದು ಎಲ್ಲ ಒಂದು ಅಕ್ಕಪಕ್ಕ ಯಾವುದೋ ಸಣ್ಣ ಕಂಪ್ನಿಗಳ ಜೊತೆ ಕಂಪೀಟ್ ಮಾಡ್ತಿಲ್ಲ. ಇವತ್ತು ಬದಲಾಗ್ತಿರುವಂಥ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳು ಬಹಳ ದೊಡ್ಡ ವೇಗದಲ್ಲಿ ಏನು ಬದಲಾವಣೆ ಆಗ್ತಿದೆ. ಈ ಬದಲಾವಣೆಗಳನ್ನ ನಾವು ನೋಡಿದಾಗ ನಾವು ಯಾವ ವೇಗದಲ್ಲಿ ಹೋಗಬೇಕು ಅನ್ನೋಂಥದ್ದು ಒಂದು ದೊಡ್ಡ ಚಿಂತನೆ ಮತ್ತು ಸವಾಲಾಗಿತ್ತು. ಇದನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅವರು ಅಧಿಕಾರ ವಹಿಸ್ಕೊಂಡಿದ್ದ ತಕ್ಷಣವೇ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಈ ಕ್ಷೇತ್ರದಲ್ಲಿ ಭಾಳಷ್ಟು ಆಸಕ್ತಿಯನ್ನು ವಹಿಸುವಂಥದ್ದಾಗ್ತಿತ್ತು. ಇದಕ್ಕೆ ಭಾಳಷ್ಟು ಆದ್ಯತೆಯನ್ನು ಕೊಟ್ಟು ನಮ್ಮ ದೇಶದಲ್ಲಿ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಅಂತ ನಾವು ನೋಡಿದಾಗ ಈ ಕೊರಿಯಾ ಅಥವಾ ಜಪಾನ್, ಜರ್ಮನಿ ಅಲ್ಲೆಲ್ಲ ಕೊರಿಯಾದಲ್ಲಿ ನೋಡಿದ್ರೆ ನೀವು 90% ಅಷ್ಟು ಸ್ಕಿಲ್ಡ್ ಮ್ಯಾನ್ ಪವರ್ ಇದೆ. ನಮ್ಮ ದೇಶದಲ್ಲಿ ನಾವು ಇವತ್ತು ಸ್ಕಿಲ್ಡ್ ಮ್ಯಾನ್ ಪವರ್ ಭಾಳ ದೂರ ಇದ್ದೀವಿ. ಅದಕ್ಕೆ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡಬೇಕು. ಮತ್ತು ಗುಣಮಟ್ಟದ ಸಮಾಜ, ಏನೊಂದು ಸ್ವಾವಲಂಬಿ ಸದೃಢವಾದಂಥ ಗುಣಮಟ್ಟದ ಒಂದು ಸಮಾಜ ಕಾಣಬೇಕು ಅಂದರೆ ನಮ್ಮ ಕೌಶಲ್ಯತೆ ಮತ್ತು ವರ್ಕ್ ಫೋರ್ಸ್, ಇವತ್ತೇನು ವರ್ಕ್ ಫೋರ್ಸ್ ಅಂತ ಏನು ಹೇಳ್ತೀವಲ್ಲ, ಈ ವರ್ಕ್ ಫೋರ್ಸಿಗೆ ಸ್ಕಿಲ್ಲನ್ನು ಕೊಟ್ಟು ಭಾಳ ಉತ್ತಮದ ಗುಣಮಟ್ಟದ ಮತ್ತು ಅವ್ರಿಗೂ ಗುಣಮಟ್ಟದ ಜೀವನ ನಡೆಸಲಿಕ್ಕೆ ಮತ್ತು ಅವ್ರ ವೃತ್ತಿಯನ್ನು ನಡೆಸಲಿಕ್ಕೂ. ಇವತ್ತು ವೃತ್ತಿನೂ ನಡೆಸ್ತಾ ತುಂಬ ಬಾರಿ ಏನು ಅಂದರೆ ರಿಸ್ಕಲ್ಲಿ ಮಾಡ್ತಿರ್ತಾರೆ. ಏನು ಒಂದು ಸೇಫ್ಟಿ ಮೆಷರ್ಸು, ಟೂಲು, ಟೆಕ್ನಿಕ್ಸು, ಸೇಫ್ಟಿ ಇದ್ಯಾವುದೂ ಇಲ್ಲದೆ ತಮ್ಮ ಜೀವನೇ ಒತ್ತಿಟ್ಟು ತಮ್ಮ ಜೀವವನ್ನು ಒತ್ತಿಟ್ಟು ಕೆಲಸವನ್ನು ಮಾಡ್ತಿರ್ತಾರೆ. ಹಾಗಾಗಿ ತಮ್ಮ ಸಾಧನೆ ಮತ್ತು ಬದುಕು ಉತ್ತಮವಾಗಿರೋಕ್ಕೆ ನಮ್ಮ ಸಹೋದರರು, ನಮ್ಮ ಸಮಾಜದ ಕಣ್ಣುಗಳವರು, ಅವರ ಬೆವರು ಮತ್ತು ಅವರ ಶ್ರಮದಿಂದ ಇವತ್ತು ದೇಶ ಕಟ್ಟುವಂಥದ್ದಾಗುತ್ತೆ. ಅದಕ್ಕಾಗಿ ಇದಕ್ಕೆ ಎಷ್ಟು ಒತ್ತು ಕೊಟ್ಟರು ನಾನು ಹೇಳಬೇಕು ಅಂದರೆ ಈ ಇಲಾಖೆ ನಂಗೆ ಭಾಳಷ್ಟು ಆಸಕ್ತಿಯಿಂದ ಮತ್ತು ಇಚ್ಛೆಯಿಂದ ಪಡ್ಕೊಂಡಿರುವಂಥದ್ದು. ಹಾಗಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ನಮ್ಮ ಸರ್ಕಾರದಲ್ಲಿ ಜನಪರವಾಗಿ ಇದರ ಈ ಇಲಾಖೆ ಮೂಲಕ ಎಲ್ಲರಿಗೂ ತಲುಪಿ ಉತ್ತಮ ಬದುಕನ್ನು ರೂಪಿಸಲಿಕ್ಕೆ ನಮ್ಮ ಏನು ಕೌಶಲ್ಯ ಕರ್ನಾಟಕ ನಿರ್ಮಾಣ ಆಗಬೇಕು. ಕೌಶಲ್ಯ ಕರ್ನಾಟಕ ಮೂಲಕ ಇಡೀ ವಿಶ್ವಕ್ಕೆ ಒಂದು ಉತ್ತಮವಾದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಅಥವಾ ಸ್ಕಿಲ್ ವರ್ಕ್ ಫೋರ್ಸ್ ಇರೋ ರೀತಿಯಲ್ಲಿ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ಮತ್ತು ದೃಷ್ಟಿಯಿಂದ ಈ ದಿಕ್ಕಿನಲ್ಲಿ ನಮ್ಮ ಇಲಾಖೆ ಎಲ್ಲ ನಮ್ಮ ಅಧಿಕಾರಿಗಳು, ಎಲ್ಲ ತರಬೇತಿಗಾರರು, ಕೌಶಲ್ಯತೆಯನ್ನು ಪಡಿತಿರುವಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಭಾಳ ಉತ್ತಮವಾಗಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಖಂಡಿತ, ಆ ಯಶಸ್ಸಿಗೆ ತಾವು ಸಾಕಷ್ಟು ಕೊಡುಗೆಯನ್ನು ಈಗಾಗಲೇ ನೀಡ್ತಾ ಇದ್ದೀರಿ. ಅದರಲ್ಲೂ ವಿಶೇಷವಾಗಿ 150 ಗೌರ್ಮೆಂಟ್ ಮತ್ತು ITI ಇನ್ಸ್ಟಿಟ್ಯೂಷನ್ಸ್,
ಈ ಹಿನ್ನೆಲೆಯಲ್ಲಿ ಒಂದು ರೆವಲ್ಯೂಷನ್ನೇ ಆಗ್ತಾ ಇದೆ ಅಂತಲೇ ಹೇಳಬೇಕು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಬೆಳಕಲ್ಲಿ. ಈಗ ನಾನು ಹೇಳಿದಾಗೆ ಇದು 21ನೇ ಶತಮಾನಕ್ಕೆ ನಾವು ಬಂದಿದ್ದೀವಿ. ಇವತ್ತು ಇಂಡಸ್ಟ್ರಿ ಟ್ರಾನ್ಸ್ಫಾರ್ಮೇಷನ್ ಇವಾಗ 4.0 ಬಂದಿದೆ. ಅಬ್ಸಲ್ಯೂಟ್ಲಿ 1, 2, 3, 4 ಆಗಿ ಫೋರ್ತ್ ರೆವಲ್ಯೂಷನ್ ಆಗಿ ಇವತ್ತು ಮಿಷಿನ್ ಲರ್ನಿಂಗ್, IoT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತೆಲ್ಲ ರೋಬೋಟಿಕ್ಸ್, ಇವೆಲ್ಲ ನೋಡಿದಾಗ ಅಡ್ವಾನ್ಸ್ಮೆಂಟ್ ಆಟೋಮೇಷನಲ್ಲಿ ನೋಡ್ತಿದ್ದಾಗ ಎಲ್ಲೋ ವೇಗದಲ್ಲಿ ಹೊರಟೋಗಿದೆ. ಆ ವೇಗಕ್ಕೆ ಇನ್ನೂ ಹೆಚ್ಚಿನ ವೇಗದಲ್ಲಿ ನಾವು ಸಾಗುವಂಥದ್ದಾಗಬೇಕು. ಅದರಲ್ಲೂ ಕರ್ನಾಟಕ ತಂತ್ರಜ್ಞಾನ ಮತ್ತು ಆವಿಷ್ಕಾರದಲ್ಲಿ ಹೆಸರನ್ನು ಪಡೆದಿದ್ದೀವಿ. ಇದನ್ನು ಎಲ್ಲೊಂದು ಕಡೆ ಬರೀ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿ ಪ್ರಾಡಕ್ಟ್ನ ಬೇರೆ ಬೇರೆಯವ್ರಿಗೆ ಕೊಡುವಂಥದ್ದಾಗಿದೆ, ನಮ್ಮಲ್ಲೇ ಅದನ್ನು ಅಳವಡಿಸ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಉತ್ತಮ ಗುಣಮಟ್ಟದ ಎಲ್ಲ ವಸ್ತುಗಳನ್ನು ತಯಾರಾಗಲಿಕ್ಕೆ ಈ ಒಂದು ಸಿಬ್ಬಂದಿಗಳು ಅಥವಾ ನಮ್ಮ ಈ ಕೌಶಲ್ಯತೆಯನ್ನು ಪಡೆಯುವಂಥ ಕಾರ್ಮಿಕರಿಗೆ ಉತ್ತಮವಾದಂಥ ನಮ್ಮ ವಿದ್ಯಾರ್ಥಿ ಒಳ್ಳೆ ಕಾರ್ಮಿಕರಾಗಿ ಗುಣಮಟ್ಟದ ಇಂಥ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರ್ಬೋದು. ಅವರು ಕೆಲಸ ಮಾಡಲಿಕ್ಕೆ ಹೋಗೋದಾಗಲಿ ತಾವೇ ಸ್ವತಃ ತಯಾರಿಕೆಯನ್ನು ಮಾಡಲಿಕ್ಕೂ ಎಲ್ಲ ರೀತಿಯ ಅವಕಾಶಗಳಾಗಬೇಕು. ಇದನ್ನು ನಮ್ಮ 150 ITI ಇವತ್ತೇನು ಮಾಡ್ತಿದ್ದೀವೋ 4,700 ಕೋಟಿಗಿಂತ ಹೆಚ್ಚಿನ ಹಣ ಇದಕ್ಕೆ ಖರ್ಚನ್ನು ಮಾಡಿ ಒಂದು ದೊಡ್ಡ ಪರಿವರ್ತನೆ, ಪ್ರಾಬ್ಲಿ ಕರ್ನಾಟಕ ಇತಿಹಾಸದಲ್ಲಿ ಇದೊಂದು ದೊಡ್ಡ ತಿರುವು ಮತ್ತು ಸುಧಾರಣೆಗಳಾಗುವಂಥದ್ದಿದೆ. ನಮ್ಮ ಎಲ್ಲ ITI ನೀವು ನೋಡಿದ್ರೆ ಮತ್ತೆ ಆಶ್ಚರ್ಯ ಪಡ್ತೀರಾ, ಏನಪ್ಪ ಇದು ಇಂಜಿನಿಯರಿಂಗ್ ಕಾಲೇಜ್ಗಿಂತನೂ ಇಲ್ಲಿ ವ್ಯವಸ್ಥೆ ಚೆನ್ನಾಗಾಗಿದೆ. 150 ಸೆಂಟ್ರ್ಗಳಲ್ಲಿ ಇದೆಲ್ಲ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಈ ವ್ಯವಸ್ಥೆಯನ್ನು ಕೊಡ್ತಾ ಇದ್ವಿ. ಈ ಮೂಲಕ ಕಲಿಕೆಯಲ್ಲಿ ಬಹಳ ದೊಡ್ಡ ಸುಧಾರಣೆಗಳನ್ನು ಮತ್ತು ಎಲ್ಲ ಕಂಪ್ನಿಗಳು 20ಕ್ಕಿಂತ ಹೆಚ್ಚು ಕಂಪ್ನಿಗಳು ತಮ್ಮ ಉತ್ಪಾದನೆ ಮಾಡಿರುವಂಥ ಎಲ್ಲ ಏನು ಇನ್ಸ್ಟ್ರೂಮೆಂಟ್ಸ್ಗಳನ್ನೆಲ್ಲ ಇಲ್ಲಿ ಜೋಡಿಸುವಂಥದ್ದು ಮಾಡಿದ್ದಾರೆ. ಅದನ್ನ ಬಳಕೆಯನ್ನು ಮಾಡಿ ಚೆನ್ನಾಗಿ ಕಲಿತು ಉತ್ತಮವಾದಂಥ ಒಂದು ಟೆಕ್ನಿಷಿಯನ್ ಆಗಿ ಒಂದು ಸ್ಕಿಲ್ಡ್ ಮ್ಯಾನ್ ಪವರ್ ಆಗಿ ಹೊರಗೆ ಬರಲಿಕ್ಕೆ ಅವಕಾಶ ಆಗ್ತಿದೆ. ಇನ್ನು ಈಗ ಸಮಾಜವನ್ನು ನಾವು ವಿಂಗಡಿಸಿದಾಗ ಲಿಟ್ರೇಟ್ಸ್ ಇಲ್ಲಿಟ್ರೇಟ್ಸ್ ಅಂತ ಬರುತ್ತೆ. ಈಗ ಫಸ್ಟ್ ಲಿಟ್ರೇಟ್ಸ್ ಬಗ್ಗೆ ನಾವು ಮಾತಾಡಿದಾಗ ಈ ಹೈಟೆಕ್ ಸ್ಕಿಲ್ ಇನ್ಸ್ಟಿಟ್ಯೂಷನ್ಸ್ GTTC ಇರ್ಬೋದು, KGTTI ಇರ್ಬೋದು, ಇಲ್ಲೂ ಸಹ ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಸ್ಕಿಲ್ ಇದರಲ್ಲಿ. ನಿಜಕ್ಕೂ GTTC ಬಗ್ಗೆ ಹೇಳೋದಾದರೆ ಇಂಥ ಒಂದು ಸಂಸ್ಥೆ ಸಾಮಾನ್ಯವಾಗಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಂಸ್ಥೆ ಇರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಈಗ ಆಲ್ಮೋಸ್ಟ್ ನಾವು 28 ಸಂಸ್ಥೆ ಇದೆ. ಈ 28 ಸಂಸ್ಥೆಯಲ್ಲಿ ಈಗಾಗಲೇ 23 ಅಲ್ಲೇ ರನ್ನಿಂಗ್ನಲ್ಲಿದೆ, ಇನ್ನು 5 ಸದ್ಯದಲ್ಲೇ ಲೋಕಾರ್ಪಣೆ ಮಾಡುವಂಥದ್ದಾಗುತ್ತೆ. ಒಟ್ಟು ಎಲ್ಲ ಈ ಸಂಸ್ಥೆ ಮೂಲಕ ನೀವು ನಿಜಕ್ಕೂ ಹೇಳಬೇಕು ಅಂದರೆ ಈ ಸಂಸ್ಥೆ ಒಂಥರ ಆಟೋನಮಸ್ ಆಗಿ ವರ್ಕ್ ಆಗ್ತಿದೆ, ಸೆಲ್ಫ್ ಫೈನಾನ್ಸಿಂಗ್ ಆಗಿ ನಡೀತಿದೆ. ಇಲ್ಲಿ ಒಂದು ಕಲಿಸೋ ಜೊತೆನಲ್ಲೇ ರೆವಿನ್ಯೂ ಜನ್ರೇಷನ್ ಮಾಡ್ತಾರೆ. ಇಲ್ಲ ಪ್ರತಿಯೊಂದು ನಮ್ಮ ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ಸ್ನಲ್ಲಿ ಪ್ರಾಡಕ್ಟ್ಸ್ಗಳನ್ನ ಡೆವಲಪ್ ಮಾಡ್ತಾರೆ, ಆ ಪ್ರಾಡಕ್ಟ್ಸ್ ಮೂಲಕ ರೆವಿನ್ಯೂ ಜನ್ರೇಟ್ ಮಾಡ್ತಿದ್ದಾರೆ, ಮತ್ತು ಟ್ರೈನಿಂಗ್ನಲ್ಲೂ ದುಡ್ಡು ಜನ್ರೇಟ್ ಮಾಡ್ತಿದ್ದಾರೆ. ಇಲ್ಲಿ ಯಾರ್ಯಾರು ಕಲಿಕೆಯನ್ನು ಮಾಡ್ತಾರೋ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂಥದ್ದಿದೆ. ಮತ್ತು ಮುಖ್ಯವಾಗಿ ಉದ್ಯೋಗ ಸಿಗುವಂಥ ಜೊತೆಯಲ್ಲೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ದೊಡ್ಡ ಸ್ಕಿಲ್ಡ್ ಮ್ಯಾನ್ ಪವರ್ ಇರೋಕ್ಕೆ ಮೂಲಕ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಒಂದು ದೊಡ್ಡ ಶಕ್ತಿ ಕೊಟ್ಟಂತಾಗಿದೆ. ಅದರ ಜೊತೆಯಲ್ಲೇ ಇವತ್ತು ಈ ಒಂದು ಸಂಸ್ಥೆ ಜೊತೆಯಲ್ಲಿ ಪ್ರೋಮೆಟ್ರಿಕ್ ಸಂಸ್ಥೆ, ಸೀಮನ್ ಸಂಸ್ಥೆ, ಡಸಾಲ್ಟ್ ಈ ರೀತಿ ಹಲವಾರು ಸಂಸ್ಥೆಗಳು ಒಡಂಬಡಿಕೆಯನ್ನು ಮಾಡಿಕೊಂಡು ನೀವು ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಅವರು ಸಹ ಇಲ್ಲಿ ಕೊಟ್ಟು ಉತ್ತಮ ಗುಣಮಟ್ಟ ಅಂತಾರಾಷ್ಟ್ರೀಯ ಇವನ್ ಯಾವ ಇಂಜಿನಿಯರಿಂಗ್ ಕಾಲೇಜ್ ಪ್ರಾಬ್ಲಿ ಆ ಸ್ಟ್ಯಾಂಡರ್ಡ್ಸ್ಗಿಲ್ಲ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ನಾವೇನು ಹೇಳ್ತೀವೋ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ರೆಡಿ ಟು ಟೇಕ್ ದ ಜಾಬ್ ಸ್ಟ್ರೇಟ್ ಅವೇ ವೆಲಾಂಗ್ ವಿತ್ ಥಿಯರಿ. ಹ್ಯಾಂಡ್ಸ್ ಆನ್ ಟ್ರೈನಿಂಗು ಅವರ ಸ್ವತಃ ಅವರ ಇನ್ಸ್ಟಿಟ್ಯೂಷನಲ್ಲಿ ಆಗುತ್ತೆ ಸರ್. ಆ ಇನ್ಸ್ಟಿಟ್ಯೂಷನಲ್ಲಿ ನಾಟ್ ಜಸ್ಟ್ ಥಿಯೋರಿಟಿಕಲ್ ಲರ್ನಿಂಗ್ ಅಲ್ಲ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅವರೇ ಫೆಸಿಲಿಟಿ ಕ್ರಿಯೇಟ್ ಆಗಿರ್ತದೆ. ಮತ್ತು ಅಡ್ವಾನ್ಸ್ಡ್ ಮಿಷಿನ್ ಪ್ರತಿಯೊಂದು ಅಡ್ವಾನ್ಸ್ಡ್ ಮಿಷಿನ್ಸ್ಗಳು ಇಲ್ಲೇ ಇದೆ. ಮತ್ತು KGTTI ಕರ್ನಾಟಕ ಮತ್ತು ಜರ್ಮನ್ ಟ್ರೈನಿಂಗ್ ಸೆಂಟರ್ಸ್ ಟೂಲ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ನಲ್ಲಿ ಇನ್ಸ್ಟಿಟ್ಯೂಷನಲ್ಲೂ ಸಹ ಒಂದು ಈಗಾಗಲೇ ಒಂದು 8 ಸಂಸ್ಥೆಗಳನ್ನ ಸ್ಥಾಪನೆ ಮಾಡುವಂಥದ್ದಾಗಿದೆ. ಅದು ಅದ್ಭುತವಾಗಿ ಕಾರ್ಯವನ್ನು ಮಾಡ್ತಿದ್ದಾರೆ. ಪ್ರಾಬಲಿ ಅಲ್ಲೂ 100% ಪ್ಲೇಸ್ಮೆಂಟ್ ಆಗ್ತಿದೆ. ದೀಸ್ ಆರ್ ಆಲ್ ವೆರಿ ಗುಡ್ ಅಚೀವ್ಮೆಂಟ್ಸ್. ಇನ್ನೊಂದು ಕನ್ಸಲ್ಟೇಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದೀವಿ. ಇಲ್ಲೆಲ್ಲ ಕರಿಕ್ಯುಲಮ್ನ ರಿವ್ಯಾಂಪ್ ಮಾಡಿ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ, ಹೊಸ ಹೊಸ ಪ್ರೋಗ್ರಾಮ್ ತರ್ತಾ ಇದ್ದೀವಿ ರೆಲೆವೆಂಟ್ ಆಗಿ. ಆಲ್ಮೋಸ್ಟ್ ನಿಮಗೆ ನೋಡಿದಾಗ ಟೆಕ್ನಾಲಜಿ ಚೇಂಜ್ ಆಗ್ತಿರೋದು ನೋಡಿದ್ರೆ ಭಾಳ ವೇಗದಲ್ಲಿ ಆಗ್ತಿರುತ್ತೆ. ಇವನ್ನೆಲ್ಲವನ್ನು ಗಮನದಲ್ಲಿಟ್ಟು ನಮ್ಮ ಯುವಕರಿಗೆ ಗೋ ವಿತ್ ದ ಟ್ರೆಂಡ್ ಅಂತ. ಮತ್ತು ಇಲ್ಲಿ ಭಾಳ ಡಿಮ್ಯಾಂಡು ಇದೆ ಪ್ರೋಗ್ರಾಮ್ಗೆಲ್ಲ ಸರ್. ಈಗ ಇದೆಲ್ಲ ಸರಿ ಸ್ಕಿಲ್ಡ್ ಅವ್ರಿಗಾಯ್ತು. ಈಗ ಸಾಮಾನ್ಯವಾಗಿ ಕೆಲವರು ಒಂದು ಜೀವನದಲ್ಲಿ ನಾನು ಒಂದು ಡ್ರೈವರ್ ಆಗ್ಬೋದು ಅಥವಾ ಅಂದರೆ ಸ್ಕೂಲಿಂದ ಡ್ರಾಪ್ಔಟ್ ಆಗಿರ್ತಾರೆ, ಅವ್ರು ಓದ್ ಯಾವುದೋ ಕಾರಣದಿಂದ ಓದು ಮುಂದುವರ್ಸೋಕೆ ಆಗ್ತಿರಲ್ಲ. ಆದರೆ ಇವತ್ತಿನ ದಿವಸ ನೀವು ಹೇಳಿದ ಕೊರಿಯಾ ಎಕ್ಸಾಂಪಲ್ ಹೇಳಿದ್ರೆ, ಜಪಾನ್ ಹೇಳಿದ್ರೆ, ಅಲ್ಲಿ ಸ್ಕಿಲ್ಲಿಗೆ ಬೆಲೆ ಇದೆ. ಅದೇ ರೀತಿ ಈ ರೀತಿ ಸ್ಕೂಲಿಂದ ಡ್ರಾಪ್ಔಟ್ ಆಗಿರೋರು ಅಥವಾ ಏನು ಓದದೇ ಇರೋರು ಇವ್ರಿಗೂ ಏನಾದರೂ ಸ್ಕಿಲ್ ಇಂಪಾರ್ಟ್ ಮಾಡುವಂತಹ ಕಾರ್ಯಕ್ರಮಗಳಿದೆ. ಅದಕ್ಕಾಗಿ ಈ ಲೈವ್ಲಿವುಡ್ ಪ್ರೋಗ್ರಾಮ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಲೈವ್ಲಿವುಡ್ ಮತ್ತು ಸ್ಕಿಲ್ ಡೆವಲಪ್ಮೆಂಟಲ್ಲಿ
ಸ್ಕಿಲ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಲೈವ್ಲಿಹುಡ್ನಲ್ಲಿ ಇವರಿಗೆಲ್ಲ ಏನೆಲ್ಲ ಜಾಬ್ ಆಪರ್ಚುನಿಟೀಸ್ ಇದೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನಲ್ಲಿ ನೋಡಿಕೊಂಡು ಎಲ್ಲೆಲ್ಲಿ ಹೇಗೆ ಡಿಮ್ಯಾಂಡ್ ಇದೆ ಅಂತ ನೋಡಿಕೊಂಡು ಸಂಬಂಧಪಟ್ಟ ಏನು ಒಂದು ಎಸ್ಟಾಬ್ಲಿಷ್ಮೆಂಟ್ಸ್ ಮತ್ತು ಇಂಡಸ್ಟ್ರಿ ಜೊತೆ ಮಾತಾಡಿ ನಿಮ್ಗೆ ಯಾವ ರೀತಿ ಸಿಬ್ಬಂದಿಗಳು ಬೇಕಿದೆ, ಏನು ಟ್ರೈನಿಂಗ್ ಕೊಡಬೇಕಾಗಿದೆ, ಆ ಟ್ರೈನಿಂಗ್ ಎಲ್ಲ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ, ನೀವು ಯು ಶುಡ್ ಬಿ ರೆಡಿ ಟು ಗೆಟ್ ದೆಮ್ ಎಂಪ್ಲಾಯ್ಡ್. ಸಿ ನಾವ್ಯಾಕೆಂದರೆ ಸುಮ್ಮನೆ ಟ್ರೈನಿಂಗ್ ಮಾಡಿ ಬಿಡ್ಲಿಕ್ಕಾಗಲ್ಲ, ಯಾರನ್ನು ಟ್ರೈನ್ ಮಾಡ್ತೀವೋ ಅವ್ರ ಪ್ಲೇಸ್ ಆಗಬೇಕು. ಸೊ ಆ ಕನೆಕ್ಷನ್ನ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಮಾಡುವಂಥದ್ದು ಮಾಡ್ತಿದ್ದೀವಿ. ಜೊತೆಗೆ ಇಂಥವ್ರಿಗೂ ಸಹ ವಿದೇಶದಲ್ಲಿ ಸಹ ಎಂಪ್ಲಾಯ್ಮೆಂಟ್ ಸಿಗೋದು, ಈಗ ಫಾರ್ ಎಕ್ಸಾಂಪಲ್ ಡ್ರೈವರ್ಸ್ ಆಗ್ಬೋದು, ಇಫ್ ದೇ ಗೆಟ್ ಟ್ರೈನ್ಡ್ ಅಂಡರ್ ಸರ್ಟಿಫೈಡ್ ಬೈ ಕರ್ನಾಟಕ ಗೌರ್ಮೆಂಟ್, ಅವ್ರಿಗೂ ಸಹ ಒಂದು ವಿದೇಶದಲ್ಲಿ ಕೆಲಸ ಸಿಗುವಂಥ ಸಾಧ್ಯತೆಗಳಿದೆ. ಅವ್ರಿಗೂ ಸಹ ವಿದೇಶದಲ್ಲಿ ಹೋಗಿ ಅವರು ಅಲ್ಲಿ ಹೇಗೆ ಎಂಪ್ಲಾಯ್ಮೆಂಟ್ ಮಾಡ್ಕೋಬೋದು, ಇದಕ್ಕೂ ಸಹ ಸಹಾಯವನ್ನು ಮಾಡ್ತಾ ಇದೆ. ಖಂಡಿತ ಇಂಟರ್ನ್ಯಾಷನಲ್ ನಮ್ಮ ಕರ್ನಾಟಕಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಅವಕಾಶ ಸಿಕ್ಕಿರುವಂಥದ್ದೇ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮಾಡಲಿಕ್ಕೆ ಎಲ್ಲ ಆಸ್ಪೆಕ್ಟ್ಸ್ನಲ್ಲೂ ಫಾರಿನ್ ಅಫೇರ್ಸಿಂದ ನಮಗೆ ಈ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಈ ಮೂಲಕ ನಾವು ಇವತ್ತು ಇಂಗ್ಲೆಂಡಿನ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ಅವ್ರ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಇವತ್ತು 1,000 ನರ್ಸಸ್ನ ಕಳಿಸ್ಕೊಡ್ಲಿಕ್ಕೆ ಅವಕಾಶ ಇದೆ ನಮಗೆ. ಅವರು 1,000 ನರ್ಸಸ್ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ILTS ಎಕ್ಸಾಮ್ಸ್ನ ಮಾಡುವಂಥದ್ದು ಇವತ್ತು ಇನ್ನೊಂದು ಮುಂದೆ ಹೋಗಿ ಎಷ್ಟು ಭಾಷೆ, ಇಟಾಲಿಯನ್ ಭಾಷೆ, ಜರ್ಮನ್ ಭಾಷೆ, ಜಪಾನ್, ಕೊರಿಯನ್, ಇವನ್ನೆಲ್ಲವನ್ನು ಬೇರೆ ಬೇರೆ ದೇಶದ ಜೊತೆ ಒಪ್ಪಂದಗಳನ್ನ ಮಾಡಿಕೊಂಡು ಯಾರ್ಯಾರು ಎಲ್ಲಿಗೆ ಹೋಗಬೇಕಿದ್ರು ನಮ್ಮ ರಾಜ್ಯದ ಜನರು ಯಾರು ರಾಜ್ಯ ಬಿಟ್ಟು ಹೋಗಲ್ಲ ಅಂತ ಹೇಳ್ತಿದಾರಲ್ಲ, ಎಲ್ಲರಿಗೂ ಇಡೀ ವಿಶ್ವದಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲ ಕಡೆ ತಲುಪಿ ಅವ್ರನ್ನ ಬದುಕನ್ನು ರೂಪಿಸಿ ಇಡೀ ವಿಶ್ವ ವ್ಯಾಪ್ತಿಯಲ್ಲಿ ಕನ್ನಡಿಗರು ಇರಬೇಕು. ಒಂದು ಸದೃಢವಾಗಿ ಕೌಶಲ್ಯತೆ ಒಂದು ಕರ್ಮಜೀವಿಗಳು ಅಂತ ಹೇಳೋಕ್ಕೆ ಬದುಕಿ ಬಾಳಲಿಕ್ಕೆಲ್ಲ ಅವಕಾಶವನ್ನು ಇಡೀ ದೇಶ ಉದ್ದಾಗಲದಲ್ಲಿ ನಾವು ಯಾವಾಗಲೂ ನಮ್ಮ ರಾಜ್ಯಕ್ಕೆಲ್ಲ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ನಾವು ಎಲ್ಲ ದೇಶಕ್ಕೂ ಎಲ್ಲ ರಾಜ್ಯಕ್ಕೂ ಹೋಗೋಕ್ಕೆ ಕರ್ನಾಟಕ ಮಾದರಿಯಾಗಿರಬೇಕು. ಕರ್ನಾಟಕ ಅಂದರೆ ಕೆಲಸಗಾರರು, ಕರ್ನಾಟಕ ಅಂದರೆ ಭವಿಷ್ಯದ ರೂಪಿಸುವಂಥವ್ರು ಅಂತ ಆಗಬೇಕು. ಆ ದಿಕ್ಕಲ್ಲಿ ಎಲ್ಲ ಬೇಕಾಗಿರೋಂಥ ಈ ಫಾರಿನ್ ಪ್ಲೇಸ್ಮೆಂಟ್ಸ್ಗೆ ಎಲ್ಲ ತರಬೇತಿಯನ್ನು ಕೊಟ್ಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಇದು ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ, ಇದು ಸಹ ನಿಮ್ಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂತ ಎಲ್ರಿಗೂ ಗೊತ್ತು. ಈಗ ಯಾಕೆಂದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಹೆಸರನ್ನು ಹೇಳಿದ್ರಿ ತಾವು, ಅದೇ ರೀತಿ ಈ ನಿಟ್ಟಿನಲ್ಲಿ ಏನು ಕೆಲಸಗಳನ್ನು ಅದು ಕರ್ನಾಟಕದಲ್ಲಿ ಯಾವ ರೀತಿ ಅವರ ಒಂದು ಕನಸನ್ನು ನನಸು ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ನಡೆದಿದೆ, ಇದ್ರ ಜೊತೆಗೆ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಇವೆರಡೂ ಸೇರಿದಾಗ ಅದೊಂದು ಬೇರೆ ರೀತಿಯಾದಂತಹ ಒಂದು ರೂಪುರೇಷೆಗಳನ್ನು. ಮುಖ್ಯವಾಗಿ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯಲ್ಲಿ 36 ಸೆಕ್ಟರಲ್ಲಿ ಮಾಡ್ತಿದ್ದಾರೆ ಅವರು. 36 ಸೆಕ್ಟರ್ನಲ್ಲಿ ಭಾಳ ಚೆನ್ನಾಗಿ ಸ್ಟ್ರಕ್ಚರ್ ಆಗಿದೆ. ಅವರನ್ನು ಇನ್ನೂ ಇಂಪ್ರೊವೈಸ್ ಮಾಡಲಿಕ್ಕೆ ಈಗ ಹೊಸ ಸ್ಕೀಮ್ ಅಂತ ಇದ್ದಾರೆ. ಈ ಪ್ರಾಬ್ಲಿ ಈ ವರ್ಷ ಹೊಸ ಸ್ಟ್ರಕ್ಚರು ಮತ್ತು ಸ್ಕೀಮನ್ನು ಅರ್ಪಣೆ ಲೋಕಾರ್ಪಣೆ ಆಗುವಂಥದ್ದಾಗುತ್ತೆ. ಆ ಮೂಲಕ ಭಾಳಷ್ಟು ಸುಧಾರಣೆ ಆಗಿಂದಾಗ ಅವರು ಹಾಗೆ ಸ್ಕೀಮ್ ನೀಡಲ್ಲ, ಏನೆಲ್ಲ ಚಾಲೆಂಜಸ್ ಇರ್ತದೆ, ಡ್ರಾಬ್ಯಾಕ್ಸ್ ಬರುತ್ತೆ, ಅದನ್ನೆಲ್ಲ ಅನಲೈಸ್ ಮಾಡಿ ಇಂಪ್ರೊವೈಸ್ ಮಾಡಿ ಸ್ಕೇಲ್ ಅಪ್ ಮಾಡ್ತಿದ್ದಾರೆ. ಈ ವರ್ಷ ಅದನ್ನು ಆಗ್ತಿದೆ. ಇದರಿಂದ ತುಂಬ ಜನಕ್ಕೆ ಲಾಭ ಆಗಿರುವಂಥದ್ದಿದೆ. ಇನ್ನೊಂದು ಮುಂದೆ ತೊಗೊಂಡೋಗುವಂಥದ್ದು ನಮ್ಮ ಚೀಫ್ ಮಿನಿಸ್ಟರ್ ಕೌಶಲ್ಯ ಯೋಜನೆಯಲ್ಲೂ ಭಾಳ ಉತ್ತಮವಾಗಿ ನಮ್ಮ ಇಲಾಖೆಯವರೆಲ್ಲ ಕಾರ್ಯನಿರ್ವಹಿಸಿರುವಂಥದ್ದಿದೆ. ಇವತ್ತೆಲ್ಲ ನಾವು ಇನ್ನೂ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು, ದೊಡ್ಡ ದೊಡ್ಡ ಸಂಸ್ಥೆ ಜೊತೆಯಲ್ಲಿ ಒಪ್ಪಂದಗಳನ್ನ ಮಾಡಿಕೊಂಡು ಎಲ್ಲರಿಗೂ ತರಬೇತಿಯನ್ನು ಕೊಡಿಸ್ಲಿಕ್ಕೂ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಎಲ್ಲ ಇಲಾಖೆಯಲ್ಲೂ ಆ ಸಂಸ್ಥೆಗಳ ಜೊತೆಯಲ್ಲಿ ಬಿಗ್ ಫೆಸಿಲಿಟಿ ಇದೆ. ಇವತ್ತು ಅಲ್ಲಿ ಬೇಕಾದ್ರೆ ಕೊಲಾಬರೇಟ್ ಮಾಡಬೇಕು, ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಅವಕಾಶ ಇದೆ. ಸಂಪೂರ್ಣ ಏನಿದ್ರು ವ್ಯವಸ್ಥೆಯಲ್ಲಿ ಎಲ್ಲವನ್ನು ಒನ್ ಸ್ಟಾಪ್ ಶಾಪ್ ಅಲ್ಲ ಬಳಕೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸಲಿಕ್ಕೆ ನಾನ್ ಸ್ಟಾಪ್ 24x7 ಅಂತ 365 ಡೇಸ್ ನಾವು ತೊಗೊಂಡು ಆಲ್ ಪಾಸಿಬಲ್ ರಿಸೋರ್ಸ್ ವಿಲ್ ಬಿ ಚಾನಲೈಸ್ ಸರ್. ಸರ್, ಆಮೇಲೆ ಕೌಶಲ್ಕರ್ ವೆಬ್ ಪೋರ್ಟಲ್, ಇದ್ರ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ? ಈ ವೆಬ್ ಪೋರ್ಟಲ್ ಮುಖೇನ ಅಂದರೆ ಸಾರ್ವಜನಿಕರಿಗೆ ಎಲ್ಲ ಒಂದು ಕಡೆ ನಿಮ್ಗೆ ಅನ್ಸುತ್ತಾ ಇದು ಮಾಹಿತಿ ಇನ್ನೂ ತಲುಪಬೇಕು ಜನರಿಗೆ? ಈಗ ನೋಡಿ ಎಷ್ಟೊಂದು ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರಿ, ಈ ಹಿನ್ನೆಲೆಯಲ್ಲಿ ಈ ವೆಬ್ ಪೋರ್ಟಲ್ ಮುಖೇನ ಆಗಿರ್ಬೋದು ಅಥವಾ ಈ ಸಾರ್ವಜನಿಕ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳ ಬಗ್ಗೆ ತಾವೇನು ಯೋಚನೆ? ಸರ್, ಈಗ ತಾವು ಹೇಳ್ದಂಗೆ 2016 ಇಲಾಖೆ ಎಲ್ಲ ಬೇರೆ ಬೇರೆ ಇಲಾಖೆ 4-5 ಇಲಾಖೆನಲ್ಲಿ ಅರ್ಧಂಚು ಹೋಗಿದ್ದನ್ನೆಲ್ಲ ತಂದು ಇಂಟಗ್ರೇಟ್ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಕೌಶಲ್ಕರ್ ಎಲ್ಲ ಇದೆಯಲ್ಲ, ಅಷ್ಟು ಇನ್ನೂ ವ್ಯಾಪಕವಾಗಿ ಬಳಕೆ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ ಈ ಪ್ಲ್ಯಾಟ್ಫಾರ್ಮ್ನ ಮಾಡಿ ನಾವೆಲ್ಲವನ್ನು ಈ ಕೌಶಲ್ಕರನ್ನೇ ಬೇಸಾಗಿಟ್ಕೊಂಡು ಇಂಟಗ್ರೇಟ್ ಮಾಡಿ ಇನ್ನೂ ಭಾಳ ಸ್ಟ್ರೆಂತ್ ತರೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಆಲ್ ಪಾಸಿಬಲ್ ಪಾರ್ಟಿಸಿಪೆಂಟ್ ಅಥವಾ ಪ್ಲೇಯರ್ಸ್ ಏನಿದನೋ ಎಲ್ಲರೂ ಒಟ್ಟಿಗೆ ತಂದಾಗ ಅದು ಇದಾಗುತ್ತೆ. ಅಲ್ಲದೆ ಪ್ರತ್ಯೇಕವಾಗಿ ಎಲ್ಲರೂ ಬೇರೆ ಬೇರೆ ಕಡೆ ಇದ್ದರೆ ಆ ಒನ್ ಪರ್ಪಸಿಗೆ ವರ್ಕ್ ಮಾಡ್ತಿದ್ದಾರೆ. ಕೆಲವರು ಪೇಯ್ಡ್ ಸರ್ವಿಸ್ ಕೊಡ್ತಾರೆ, ಕೆಲವರು ನಾವು ಫ್ರೀ ಸರ್ವಿಸ್ ಕೊಡ್ತೀವಿ, ಗೌರ್ಮೆಂಟಿಂದ ಫ್ರೀ ಸರ್ವಿಸ್, ವಾಟ್ ಎವರ್ ಇಟ್ ಮೈಟ್ ಬಿ, ಚಾಯ್ಸ್ ಈಸ್ ಆಫ್ ದ ಪೀಪಲ್. ಸ್ಟೂಡೆಂಟ್ ಯಾರು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ಬಟ್ ನಾವು ಸೊಲ್ಯೂಷನ್ ಯಾರು ಕೊಡ್ತಾನೆ, ಚೆನ್ನಾಗಿದ್ದಾನೆ, ಅದೊಂದು ತೊಗೊಳ್ಳೋಕ್ಕೆ ಅವಕಾಶ ಮಾಡ್ಕೊಡೋಂಥದ್ದನ್ನ ಇಂಥ ಒಂದು ಪೋರ್ಟಲ್ಸ್ಗಳನ್ನೆಲ್ಲ ಡೆವಲಪ್ ಮಾಡೋಂಥದ್ದು ಮಾಡ್ತೀವಿ. ಆದರೆ ಅದೇ ಮುಂದುವರೆದು ನಮ್ಮ ಲೈವ್ಲಿಹುಡ್ ಮಿಷನಲ್ಲಿ 10 million ಎಕನಾಮಿಕ್ ಆಪರ್ಚುನಿಟೀಸ್ನ ಬೈ 2025 ಕ್ರಿಯೇಟ್ ಮಾಡಲಿಕ್ಕೆ ಪ್ರಾಬ್ಲಿ ದಟ್ ವಿಲ್ ಬಿ ರಿಯಲ್ಲಿ ಒಂದು ನಿಜಕ್ಕೂ ಒಂದು ಕ್ರಾಂತಿಕಾರಿಯಾದಂಥ
ಒಂದು ವ್ಯವಸ್ಥೆ ನಿರ್ಮಾಣ ಆಗುವಂಥದ್ದಿದೆ. ಆ ಮೂಲಕ ಎಲ್ಲ ಇಲಾಖೆ ಅಗ್ರಿಕಲ್ಚರಿಂದ ಹಿಡಿದು ಸರ್ ಆರ್ಟಿಕಲ್ಚರಿಂದ ಹಿಡಿದು ಲೇಬರ್ ಡಿಪಾರ್ಟ್ಮೆಂಟ್, ಹೆಲ್ತು, ಐ ಟಿ, ಕುಶಲಕರ್ಮಿಗಳು, ಎಲ್ಲ ಸರ್ವಿಸಸ್ ಎಲ್ಲವನ್ನು ಸೇರಿಸ್ಕೊಂಡು ಒಂದು ಅದ್ಭುತವಾದಂಥ ಒಂದು ಇಂಟಗ್ರೇಷನ್ ತರ್ತಿದ್ವಿ ಬ್ಯಾಕ್ ಹ್ಯಾಂಡಲ್ಲಿ. ಅಲ್ಲೆಲ್ಲರಿಗೂ ಏನೇನು ಬೇಕೋ ಸ್ಟ್ರೆಂತು, ಟ್ರೈನಿಂಗ್ ಕೊಡುವಂಥದ್ದು, ಫೆಸಿಲಿಟೇಷನ್ ಮಾಡಿಕೊಡೋದು, ಸ್ಕೀಮ್ಸು, ಹಣ ಎಲ್ಲವನ್ನು ಸಿಕ್ಕಿ ಒಟ್ಟಾರೆ ಒಂದು ಎಕೋ ಸಿಸ್ಟಮಲ್ಲಿ ಅವನಿಗೆ ಮಾರ್ಕೆಟ್ನ ಮತ್ತು ಪ್ಲ್ಯಾಟ್ಫಾರ್ಮ್ ಅವನು ಎಲ್ಲ ಪ್ರಾಡಕ್ಟ್ಸ್ನೂ ಎಲ್ಲಿಗೆ ಸೇಲ್ ಮಾಡಲಿಕ್ಕೂ ಇವತ್ತು ಬೇಕಾದಷ್ಟು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಇದೆ. ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದೂ ಈಗ ಪ್ಲ್ಯಾಟ್ಫಾರ್ಮ್ ನ್ಯೂಟ್ರಲ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಗಾಗಿ ಏನು ಯಾರೇ ಎಲ್ಲೇ ಏನೇ ಪ್ರಾಡಕ್ಟ್ ಇದ್ರೂ ಅವನು ಹ್ಯಾಂಡ್ಮೇಡ್ ಇರೋವಂಥದ್ದು ಅಥವಾ ಅವನು ತಯಾರು ಮಾಡಿರೋದಕ್ಕೆ ಇಡೀ ವರ್ಲ್ಡ್ನಲ್ಲಿರೋಂಥ ಮಾರ್ಕೆಟ್ನ ಅವನಿಗೆ ಸಿಗೋ ರೀತಿಯಲ್ಲಿ ಮಾಡ್ಕೊಡೋಕ್ಕೆ ವ್ಯವಸ್ಥೆ ಆಗುತ್ತೆ. ಬಟ್ ಅದನ್ನು ಬಳಕೆ ಮಾಡಲಿಕ್ಕೆ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ನಾವು ತಯಾರಾಗಿ ಸಜ್ಜಾಗಿ ಎಲ್ಲರನ್ನು ತಯಾರು ಮಾಡುವಂಥದ್ದು ಆ ದಿಕ್ಕಲ್ಲಿ ಶಕ್ತಿ ಕೊಡುವಂಥ ಕೆಲಸಗಳನ್ನು ಏನೋ ಅವ್ನು ಬೆಳೆದಿರೋ ಒಂದು ತರಕಾರಿ ಆಗಲಿ ಹಣ್ಣಾಗಲಿ ಅದನ್ನು ಬೈ ಬ್ರ್ಯಾಂಡ್ ಬೈ ಇಂಡಿವಿಜುವಲ್ ನಾವು ವ್ಯಕ್ತಿನೇ ಇವತ್ತು ಬ್ಲಾಕ್ ಚೈನಲ್ಲಿ ವಿ ಕೆನ್ ಐಡೆಂಟಿಫೈ ಜಿಯೋ ಟ್ಯಾಗ್ ಮಾಡ್ಬೋದು, ಲೊಕೇಟ್ ಮಾಡಿಸ್ಬೋದು. ಅಂದರೆ ಈ ಮಾರ್ಕೆಟ್ ಪ್ಲೇಸ್ ಫಾರ್ ಸ್ಟ್ರೀಟ್ ವೆಂಡರ್ ಸರಿ ಕನ್ಸಲ್ಲೂ ಕಂಡಿರಲ್ಲ ನೀವು ಹೇಳ್ದಂಗೆ ಅನ್ನು ಈ ಮಾರ್ಕೆಟ್ ಆ್ಯಪ್ನು ಸ್ಟ್ರೀಟ್ ವೆಂಡರ್ಸ್ಗೂ ಬರ್ತಿರೋದು ಈಗ ಆಲ್ರೆಡಿ ಅವರಿಗೆ ಲೋಕಾರ್ಪಣೆ ಆಗಿರೋದು ಸ್ವನಿಧಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲೂ ಅವರಿಗೆಲ್ಲ ಕೈ ಸಾಲ ಕೊಡ್ತಿರೋದು, ತರಬೇತಿ ಕೊಡ್ತಿರೋದು, ಸ್ಕಿಲ್ ಕೊಡ್ತಿರೋದು, ಸಾಲ ಕೊಡೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಮಾಡ್ತಿರೋದು ಅರ್ಬನ್ ಏರಿಯಾದಲ್ಲಿ, ರೂರಲ್ ಏರಿಯಾದಲ್ಲಿ. ನಮ್ಮ ಇಲಾಖೆ ಅಡಿಯಲ್ಲೇ ಇವಾಗ 20 ಲಕ್ಷ ಜನ ಸದಸ್ಯರು ಇದ್ದಾರೆ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ. ಆಲ್ಮೋಸ್ಟ್ 2 ಲ್ಯಾಕ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಅದರಲ್ಲಿ 20 ಲಕ್ಷ ಜನ ಸದಸ್ಯರು ಇದ್ದಾರೆ. ಸೊ ಈ ರೀತಿ ದೊಡ್ಡ ಸಮುದ್ರವಾಗಿದೆ. ಅದನ್ನೆಲ್ಲ ಮೊನ್ನೆನೂ ಸಹ 150 ಕೋಟಿ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ಹಣ ಬಿಡುಗಡೆ ಮಾಡುವಂಥದ್ದಾಗಿದೆ. ಹಲವಾರು ಒಳ್ಳೆ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಮೊದಲು ಮಾಸ್ಕು ನಮ್ಮ ಆತ್ಮನಿರ್ಭರ್ ಭಾರತ್ ಪ್ರಾರಂಭ ಆಗಿದ್ದು ನಮ್ಮ ಲೈವ್ಲಿಹುಡ್ ಡಿಪಾರ್ಟ್ಮೆಂಟಲ್ಲೇ ಎಲ್ಲ ಮಾಸ್ಕ್ ತಯಾರು ಮಾಡೋಂಥದ್ದೆಲ್ಲ ಶುರು ಮಾಡಿದರು. ಎಲ್ಲ ಗ್ರಾಮೀಣದಲ್ಲ ಅವರವರೇ ಮಾಸ್ಕ್ ಸಿಗಲ್ಲ ಅಂದರೆ ಅವರೇ ಮಾಸ್ಕನ್ನು ತಯಾರು ಮಾಡಿ ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್, ಇನ್ನು ಅರ್ಬನ್ ಈಗ ಸಾಮಾನ್ಯವಾಗಿ ನಗರ ಪ್ರದೇಶಕ್ಕೆ ವಲಸೆ ಬರ್ತಾರೆ, ಹಳ್ಳಿಗಳಲ್ಲಿರೋರು ಕೆಲಸ ಹುಡ್ಕೊಂಡು ಬರ್ತಾರೆ, ನೀವು ಸ್ಕಿಲ್ ಎಲ್ಲ ಕೊಡ್ತೀರಾ, ಆದರೆ ಅವರಿಗೆ ಒಂದು ಶೆಲ್ಟರ್ ಇರಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಯೋಜನೆಗಳಿದೆಯಾ ಅಂದರೆ ಶೆಲ್ಟರ್ ಫಾರ್ ಅರ್ಬನ್ ಪುವರ್? ಡೆಫಿನೆಟ್ಲಿ ಈಗ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಲ್ಲರಿಗೂ ಮನೆ ಕಟ್ಟೋರಿಗೆ 270,000 ರೂಪಾಯಿ ಅಷ್ಟು ಇಂಟ್ರೆಸ್ಟ್ ಸಬ್ಸಿಡಿ ಕೊಡುವಂಥದ್ದು, 1.5 ಲಕ್ಷ ಹಣ ಕೊಡುವಂಥದ್ದು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ನಗರ ಗೃಹ ನಿರ್ಮಾಣ ಯೋಜನೆಯಲ್ಲೂ ಅಲ್ಲೂ ಸಹ 1.5 ಲಕ್ಷ ರೂಪಾಯಿ ಹಣ ಕೊಡುವಂಥದ್ದು ಮಾಡ್ತಿದ್ದಾರೆ. 22.75 ಅವ್ರಿಗೆ ವಿಶೇಷವಾಗಿ ಅನುದಾನ ಕೊಡುವಂಥದ್ದು ಆಗ್ತಿದೆ. ಒಟ್ಟಾರೆ ಎಲ್ಲವೂ ಪ್ರಯತ್ನ ನಡೀತಿದೆ. ಬಟ್ ಅರ್ಬನ್ ಏರಿಯಾದಲ್ಲಿ ಇಟ್ಸ್ ಬಿನ್ ಚಾಲೆಂಜಿಂಗ್, ತುಂಬ ಪ್ರಯಟೈಸ್ ಮಾಡಿ ಎಲ್ಲವನ್ನು ಮಾಡಿಕೊಡುವಂಥ ಪ್ರಯತ್ನಗಳು ನಡೀತಿದೆ. ಬೇರೆ ಬೇರೆ ನಗರದಲ್ಲಿ ಬೇರೆ ಬೇರೆ ಪ್ರಯತ್ನ ಆಗುತ್ತೆ. ಹಾಗಾಗಿ ಇಟ್ಸ್ ಬಿನ್ ರಿಯಲ್ ಚಾಲೆಂಜಿಂಗ್, ಬಟ್ ಎನಿವೋ ಬೆಸ್ಟ್ ಪಾಸಿಬಲ್ ಎಫರ್ಟ್ಸ್ ಅಂತೂ ಮಾಡಲೇಬೇಕು. ನೀವು ಹೇಳಿದಾಗೆ ಕಾಸ್ಟ್ ಎಫೆಕ್ಟಿವ್ ಸಿಟೀಸ್ ಆರ್ ದ ವೇ ಫಾರ್ವರ್ಡ್. ನಿಜವಾದ ಶ್ರಮಿಕರು ಯಾವುದೇ ಒಂದು ನಗರ ಕಟ್ಟಲಿಕ್ಕೆ ಏನೊಂದು ಡೌನ್ ರೋಡನ್ ಸೆಕ್ಷನ್ ಏನಿದಾರೋ ಅವರಿಂದನೇ ನಗರ ನಿರ್ಮಾಣ ಆಗುತ್ತೆ. ಅವರ ಬೆವರು, ಅವರ ಶ್ರಮ ಎಷ್ಟು ನಾವು ಅವರಿಗೆ ಅನುಕೂಲತೆ ಮಾಡಿಕೊಟ್ರು ಅದು ಕಮ್ಮಿ. ಬಿಕಾಸ್ ನೀವು ಡಿಸ್ಕ್ರಿಪ್ರೆನ್ಸಿ ಇನ್ ಅರ್ನಿಂಗ್ಸ್ ಲೈವ್ಲಿಹುಡ್ನಲ್ಲಿ ದೊಡ್ಡ ಸಿಟಿನಲ್ಲಿ ಕಮ್ಮಿ ಆದಾಯದಲ್ಲಿ ಬದುಕನ್ನು ರೂಪಿಸೋದು ಭಾಳ ಕಷ್ಟ. ಹಾಗಾಗಿ ನಾವು ಕಾಸ್ಟ್ ಎಫೆಕ್ಟಿವ್ ಸಿಟೀಸ್ನ ಮಾಡಬೇಕು ಅಂತ ಏನು ಪ್ರಧಾನಮಂತ್ರಿಗಳ ಒಂದು ಕಲ್ಪನೆ, ಮುಖ್ಯಮಂತ್ರಿಗಳ ಒಂದು ಕಲ್ಪನೆ ಆಧಾರಿತವಾಗಿ ನಗರದಲ್ಲಿ ಬದುಕಿ ಬಾಳಲಿಕ್ಕೆ ಬಹಳಷ್ಟು ಅವಕಾಶವನ್ನು ಮಾಡಿ ಉತ್ತಮ ಜೀವನವನ್ನು ಮಾಡಲಿಕ್ಕಾಗುತ್ತೆ. ಈಗ ಉತ್ತಮ ಜೀವನ ಅಂದ ತಕ್ಷಣ ಇನ್ನು ಕೆಲವ್ರಿಗೆ ಏನಿರುತ್ತೆ ಅಂದರೆ ಅವರು ಸ್ವ ಉದ್ಯೋಗಿಗಳಾಗಬೇಕು, ಅಂದರೆ ಆಂತ್ರಪ್ರಿನರ್ ಆಗಬೇಕು, ಈ ಸಿಡಾಕ್ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇಂತಹ ಒಬ್ಬ ವ್ಯಕ್ತಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ನಾನು ಯಾರು ಕೈ ಕೆಳಗೂ ಕೆಲಸ ಮಾಡೋದು, ಇದು ಪ್ರಧಾನಮಂತ್ರಿಗಳ ಕನಸು ಸಹ, ನೀವು ಕೆಲಸಕ್ಕೆ ಹುಡುಕಬೇಡಿ, ಕೆಲಸ ಕೊಡೋರಂತಾಗಿ ಅಂತ, ಇದಕ್ಕೆ ತಾವೇನು ಹೇಳ್ತೀರಿ? ಮುಖ್ಯವಾಗಿ ಈ ದಿಕ್ಕಿನಲ್ಲಿ ಆಂತ್ರಪ್ರಿನರ್ಶಿಪ್, ಜಾಬ್ ಕ್ರಿಯೇಟರ್ಸ್, ಜಾಬ್ ಸೀಕರ್ಸ್ ಬೇಡ, ಜಾಬ್ ಕ್ರಿಯೇಟರ್ಸ್ ಆಗಬೇಕು ಅಂತ ಒಂದು ಉದ್ದೇಶದಲ್ಲಿ ಈ ಆಂತ್ರಪ್ರಿನರ್ಶಿಪ್ ಇಲಾಖೆನ ನಮ್ಮ ಇಲಾಖೆ ಅಡಿಯಲ್ಲಿ ಇರುವಂಥದ್ದಿದೆ. ಇದಕ್ಕೆಲ್ಲ ಕಡೆ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲೂ ಇದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟು ಟ್ರೈನಿಂಗ್ ಕೊಡುವಂಥದ್ದು, ಅವನಿಗೆ ಮೆಂಟರಿಂಗ್ ಮಾಡುವಂಥವ್ರು ಮೆಂಟರಿಂಗ್ ಮಾಡಿ ಯಾವ ರೀತಿ ತನ್ನ ವ್ಯವಸ್ಥೆ ತನ್ನ ಉದ್ಯೋಗ ನಿರ್ಮಾಣ ಮಾಡ್ಕೊಳ್ಳಿಕ್ಕಾಗುತ್ತೆ ಅನ್ನೋಂಥದ್ದನ್ನ ಸಾಕಷ್ಟು ಅವ್ರಿಗೆ ಮಾಹಿತಿಗಳನ್ನು ಕೊಡೋದು, ತರಬೇತಿಯನ್ನು ಕೊಟ್ಟು, ಕೌನ್ಸಿಲಿಂಗ್ ಕೊಟ್ಟು, ಸಾಲ ಸೌಲಭ್ಯ ಸ್ಕಿಲ್ ಎಲ್ಲವನ್ನು ಕೊಟ್ಟು ಅವನ ಬದುಕನ್ನು ರೂಪಿಸ್ಲಿಕ್ಕೆ. ಅದರಲ್ಲೂ ನಿಮಗೆ ಗೊತ್ತಿರಲಿ, ಮುದ್ರಾ ಯೋಜನೆಯಲ್ಲಿ ಹೈಯೆಸ್ಟು ಲೋನ್ಸನ್ನು ಪಡ್ಕೊಂಡಿರೋಂಥದ್ದು ನಮ್ಮ ರಾಜ್ಯ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮುದ್ರಾ ಯೋಜನೆ ಮೂಲಕ ನೋಗೆ ಏನು ಸಾಲವನ್ನು ವಿತೌಟ್ ಗ್ಯಾರಂಟಿ, ಗೌರ್ಮೆಂಟ್ ಆಫ್ ಇಂಡಿಯಾ ಗ್ಯಾರಂಟಿ ಕೊಡ್ತಾರೆ, ಯಾರು ಬೇಕಾದ್ರೂ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದೇ ದಿಕ್ಕಿನಲ್ಲಿ ನಮ್ಮ ಅಂಬೇಡ್ಕರ್ ಕಾರ್ಪೊರೇಷನ್,
ಮತ್ತು ಜಗಜೀವನ್ ರಾಮ್ ಕಾರ್ಪೊರೇಷನ್ ಮತ್ತು ಶೆಡ್ಯೂಲ್ ಟ್ರೈಬ್ ಕಾರ್ಪೊರೇಷನ್ಸ್, ಹಿಂದುಳಿದ ದೇವರಾಜಸ್ ಕಾರ್ಪೊರೇಷನ್, ಮೈನಾರಿಟಿ ಕಾರ್ಪೊರೇಷನ್, ಮಹಿಳೆಯರ ಅಭಿವೃದ್ಧಿ ಕಾರ್ಪೊರೇಷನ್, ಇಲ್ಲೆಲ್ಲವನ್ನು ಭಾಳಷ್ಟು ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದಾಗ್ತಿದೆ. ಮತ್ತು ಇನ್ನೂ ಹಲವಾರು ಸ್ಕೀಮ್ಸ್ನಲ್ಲಿ ಇವರಿಗೆ ರೋಜ್ಗಾರ್ ಯೋಜನೆಯಲ್ಲೂ ಸಾಲ ಕೊಡುವಂಥದ್ದಾಗ್ತಿದೆ. ಮತ್ತು ನಮ್ಮ ಎಲ್ಲ ಲೈವ್ಲಿಹುಡ್ ಮಿಷನಲ್ಲೂ ಇವರಿಗೆ ಸಾಲ ಕೊಟ್ಟು ಪಿ ಎಂ ಸ್ವನಿಧಿಯಲ್ಲೂ ಇವರಿಗೆ ಹಣವನ್ನು ಕೊಡುವಂಥದ್ದು. ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಎಲ್ಲ ರೀತಿಯಾದಂಥ ಹಣ ಆಂಟರ್ಪ್ರಿನರ್ಶಿಪ್ ಬಿಸ್ನೆಸ್ ಮಾಡಲಿಕ್ಕೆ, ಮತ್ತು ಸ್ಟಾರ್ಟಪ್ಸ್ನಲ್ಲಂತೂ ನಾವು ತಂದಿರೋ ಸುಧಾರಣೆ ಭಾಳ ದೊಡ್ಡ ಸುಧಾರಣೆಗಳು. ಈ ಸ್ಟಾರ್ಟಪ್ಸ್ ಬಿಗ್ಗೆಸ್ಟ್ ಎಂಪ್ಲಾಯರ್ನೂ ಸ್ಟಾರ್ಟಪ್ಸ್ ಆಗಿದೆ. ಭಾಳಷ್ಟು ಸುಧಾರಣೆಗಳು ಕಾಣುವಂಥದ್ದು ಆಗ್ತಿದೆ. ಕಾರ್ಯಕ್ರಮನ ಮುಗಿಸುವಂಥ ಸಮಯ ಬಂದಿದೆ. 30 ಸೆಕೆಂಡ್ಸಲ್ಲಿ ನಿಮ್ಮ ಕರೆ ಏನು ನಮ್ಮ ವೀಕ್ಷಕರಿಗೆ? ನನ್ನ ಎಲ್ಲ ಆತ್ಮೀಯ ಯುವ ಸ್ನೇಹಿತರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಒಂದು ಬದುಕು, ಆ ಒಂದು ಬದುಕನ್ನು ಉತ್ತಮವಾಗಿ ಬಾಳಿ ಬದುಕಲಿಕ್ಕೆ, ಸಾರ್ಥಕತೆಯನ್ನು ಮಾಡಿಕೊಳ್ಳಿಕ್ಕೆ ನೀವು ಕೌಶಲ್ಯತೆಯನ್ನು ಪಡಿಬೇಕಾಗುತ್ತೆ. ದಯವಿಟ್ಟು ಕೌಶಲ್ಯತೆಯನ್ನು ಪಡ್ಕೊಂಡು ನನಗೆ ಇಂಥ ಕೆಲಸ ಬರಲ್ಲ ಅಂತ ಆಗಬಾರ್ದು, ನನಗೆ ಇಂಥ ಕೆಲಸ ಬರುತ್ತೆ ಅಂತ ಹೇಳುವಂಥದ್ದು ಆಗಬೇಕು. ನಿಮಗೆ ಆ ಕೆಲಸ ಬಂದರೆ ನಿಮಗೆ ತಾನಾಗ್ತಾನೆ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರ್ತದೆ. ನಿಮ್ಮ ಕಾಲ ಮೇಲೆ ನಿಂತು ನಿಮ್ಮ ಬದುಕನ್ನು ರೂಪಿಸ್ಕೊಂಡು ಒಂದು ಉದ್ಯೋಗ ಸಿಕ್ಕಿದ್ರೆ ನಿಮ್ಮ ಬದುಕಿಗೆ ಜೀವನ ಆಧಾರ ಇತ್ತು, ಜೀವನಕ್ಕೆ ಆಧಾರವಾಗಿರುತ್ತೆ. ನಿಮ್ಮ ಇಡೀ ಕುಟುಂಬವನ್ನು ಸಾಕಿ ಉತ್ತಮ ಬಾಳನ್ನು ಬದುಕಲಿಕ್ಕಾಗುತ್ತೆ. ನಿಮ್ಮ ಕೌಶಲ್ಯತೆ ಮೂಲಕ ನಮ್ಮ ಸಮಾಜವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯವಿರ್ತದೆ. ಹಾಗಾಗಿ ದೇಶ ಕಟ್ಟೋದು ಬೇರೆ ಬೇರೆ ಯಾವುದೋ ರೀತಿಯಲ್ಲ, ನಮ್ಮ ವೃತ್ತಿ ನಮ್ಮ ಕೌಶಲ್ಯತೆ ಮೂಲಕ ಮಾತ್ರ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಬದುಕನ್ನು ಕಟ್ಕೋಬೋದು, ದೇಶವನ್ನು ಸಹ ಕಟ್ಬೋದು. ಹಾಗಾಗಿ ನಾವು ಕೌಶಲ್ಯತೆಗೆ ಗುಣಮಟ್ಟದ ಕೌಶಲ್ಯತೆ, ಹಾಗೆ ಅಂತಲ್ಲ ಹೇಗೋ ಏನೋ ಏನೋ ಮಾಡ್ರಿ ಅಂತ ಆಗಲ್ಲ. ಕೌಶಲ್ಯತೆ ಅಂದರೆ ಆ ಪರಿಣಿತಿ, ಎಕ್ಸಲೆನ್ಸ್. ನಮ್ಮ ಗುರಿ ಏನಿರಬೇಕು ಅಂದರೆ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಅನ್ನೋಂಥದ್ದು ನಮ್ಮ ಗುರಿ ಆಗಿರಬೇಕು. ಎಲ್ಲ ಒಂದು ಕಡೆ ಕ್ವಾಲಿಟಿನಲ್ಲಿ ಯಾವತ್ತೂ ನಮ್ಮ ಜೀವನದಲ್ಲಿ ಕಾಂಪ್ರಮೈಸ್ ಆಗೋದೇ ಆಗಲೇಬಾರ್ದು. ನಮ್ಮ ಕೆಲಸದ ಮೂಲಕ ನಿಜವಾದ ಸಮಾಜ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಕೌಶಲ್ಯತೆ ನಮ್ಮ ವೃತ್ತಿಯ ಮೂಲಕ ಮಾಡಲಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಸ್ನೇಹಿತರೆ, ಈ ದಿಕ್ಕಿನಲ್ಲಿ ಸರ್ಕಾರದಿಂದ ಸರ್ವ ಪ್ರಯತ್ನವನ್ನು ಮಾಡಿ ನಿಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ನಾವು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು, ಉದ್ಯೋಗ ಅವಕಾಶವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಇದರ ಸದ್ಬಳಕೆಯನ್ನು ಮಾಡಿಕೊಂಡು ನಿಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ಕೌಶಲ್ಯ ಕರ್ನಾಟಕದ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬ ಸಂತೋಷ ಕಾರ್ಯಕ್ರಮಕ್ಕೆ ಬಂದು. ಯು ಆರ್ ರಿಯಲಿ ಮೋಟಿವೇಟೆಡ್ ದಿ ಆಡಿಯನ್ಸ್. ಜೊತೆಗೆ ಈ ಕಾರ್ಯಕ್ರಮ ಸರಣಿಯ ಮುಖೇನ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮ ಧನ್ಯವಾದಗಳು. ನಮಸ್ಕಾರ. ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವ್ರು ಹೇಳಿದಾಗೆ ಈ ಕಾರ್ಯಕ್ರಮ ಸರಣಿಯನ್ನು ವೀಕ್ಷಣೆ ಮಾಡ್ತಾ ಇರಿ. ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಮಾಡ್ತಾ ನಿಮಗೆ ಎಲ್ಲಿ ಹೋಗಬೇಕು, ಯಾವ ರೀತಿಯಾದಂಥ ಮಾಹಿತಿಯನ್ನು ಪಡೆದು ನಿಮಗೆ ಇಷ್ಟ ಇರತಕ್ಕಂಥ ಸ್ಕಿಲ್ಲನ್ನು ಪಡಿಬೋದು, ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೋಬೋದು, ಅದರಿಂದ ಉದ್ಯಮಶೀಲತೆಯನ್ನು ಪಡಿಬೋದು, ಆನಂತರ ಜೀವನೋಪಾಯ ಸುಲಭ ಆಗಲಿದೆ. ನಮ್ಮ ಭೇಟಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ದೂರದರ್ಶನ ಚಂದನ